ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಟಿ ಲಾಗ್. ಇವತ್ತು ಎನ್ ಟಿ ಸ್ಕ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎನ್ ಟಿ ಸ್ಕ್ಯಾನ್ನ ಮಾಡೋದ್ರಿಂದ ಏನು ಉಪಯೋಗ ಇದೆ, ಏನಕ್ಕೆ ಮಾಡಿಸ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎನ್ ಟಿ ಸ್ಕ್ಯಾನನ್ನು 11ನೇ ವಾರದಿಂದ 13ನೇ ವಾರ 5 ದಿನದ ಒಳಗಡೆ ಮಾಡಿಸ್ಕೋಬೇಕು. ಏನಾದರೂ ಅದಕ್ಕಿಂತ ಮುಂಚೆ ಅಥವಾ 13ನೇ ವಾರ 5 ದಿನದ ಆದಮೇಲೆ ನೀವೇನಾದರೂ ಸ್ಕ್ಯಾನ್ ಮಾಡಿಸೋದಾದರೆ ರಿಸಲ್ಟು ಇನ್ನು ಅಕ್ಯುರೇಟಾಗಿ ಬರುತ್ತೆ. ಈ ಸ್ಕ್ಯಾನಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಡೌನ್ ಸಿಂಡ್ರೋಮ್ ಪ್ರಾಬ್ಲಮ್ ಆಗಿರ್ಬೋದು ಮಗುಗೆ, ಹಾರ್ಟ್ ಡಿಸೀಸ್ ಪ್ರಾಬ್ಲಮ್ ಆಗಿರ್ಬೋದು, ಹೆಡ್ ಆ್ಯಂಡ್ ಸ್ಪೈನಲ್ ಡಿಫೆಕ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಈ ಎಲ್ಲ ಪ್ರಾಬ್ಲಮ್ಗಳು ಈ ಎನ್ ಟಿ ಸ್ಕ್ಯಾನಿಂದ ಗೊತ್ತಾಗುತ್ತೆ. ಎನ್ ಟಿ ಸ್ಕ್ಯಾನ್ ಅಂದರೆ ನ್ಯೂಕಲ್ ಟ್ರಾನ್ಸಲೆನ್ಸಿ ಅಂತ ಇದರ ಹೆಸರು. ಈ ಎನ್ ಟಿ ಸ್ಕ್ಯಾನ್ ಮೇನ್ ಮಾಡೋದೇನು ಅಂತಂದರೆ, ಮಗುವಿನ ತಲೆ ಮತ್ತು ಬೆನ್ನು ಹುರಿ ಮಧ್ಯಭಾಗದಲ್ಲಿ ಒಂದು ಫ್ಲೂಯಿಡ್ ಶೇಖರಣೆ ಆಗಿರುತ್ತೆ. ಆ ಫ್ಲೂಯಿಡ್ ಜಾಸ್ತಿ ಇದ್ದರೆ ಮಗು ಅಬ್ನಾರ್ಮಲ್ ಆಗಿ ಹುಡುತ್ತೆ, ಮಾನಸಿಕವಾಗಿ ದೈಹಿಕವಾಗಿ ಅಂಗವಿಕಲವಾಗಿ ಹುಡುತ್ತೆ. ಹಾಗಾಗಿ ಇದನ್ನು ಚೆಕ್ ಮಾಡೋದಕ್ಕೋಸ್ಕರ ಎನ್ ಟಿ ಸ್ಕ್ಯಾನನ್ನು ಮಾಡ್ತಾರೆ. ಈ ಎನ್ ಟಿ ಸ್ಕ್ಯಾನ್ ಮಾಡಿದ ಮೇಲೆ ಆ ಫ್ಲೂಯಿಡ್ ಏನಾದ್ರೂ 2.9 mm ತನಕ ಇದ್ದರೆ ಏನೂ ತೊಂದರೆ ಇರೋದಿಲ್ಲ, ಅದಕ್ಕಿಂತ ಜಾಸ್ತಿ ಇದ್ದರೆ ಮಗು ಅಬ್ನಾರ್ಮಲ್ ಆಗಿ ಹುಡುತ್ತೆ ಅಂತ ಅದಕ್ಕೋಸ್ಕರನೇ ಈ ಎನ್ ಟಿ ಸ್ಕ್ಯಾನ್ ಮಾಡ್ತಾರೆ. ಏನಾದರೂ ಮಗುಗೆ ತೊಂದರೆ ಇದ್ದರೆ ಅರ್ಲಿ ಸ್ಟೇಜಲ್ಲಿ ವಾಸಿ ಮಾಡ್ಕೋಬಹುದು. ಹಾಗೆ ಅದಕ್ಕೋಸ್ಕರ ನೀವು 12ನೇ ವಾರದಿಂದ 13ನೇ ವಾರದೊಳಗಡೆ ನೀವು ಎನ್ ಟಿ ಸ್ಕ್ಯಾನ್ ಮಾಡಿಸ್ಕೋಬೇಕು. ಯಾಕೆಂದರೆ ಆ ಟೈಮಲ್ಲಿ HCG ಲೆವೆಲ್ಲು ತುಂಬ ಪೀಕ್ ಲೆವೆಲಲ್ಲಿ ಇರುತ್ತೆ, ಅಂದರೆ ಪೀಕ್ ಸ್ಟೇಜಲ್ಲಿ ಇರುತ್ತೆ. ಆವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಕಸ್ಮಾತ್ ಎನ್ ಟಿ ಸ್ಕ್ಯಾನ್ ಏನಾದರೂ ನೀವು ಮುಂದೆ ಡೈರೆಕ್ಟಾಗಿ 5ನೇ ತಿಂಗಳಿಗೆ ಅಂದರೆ 20ನೇ ವಾರಕ್ಕೆ ಮಾಡಿಸೋದಾದರೆ ಮಗು ಚೆನ್ನಾಗಿ ಬೆಳೆದಿರುತ್ತೆ. ಆವಾಗ ಮಗುಗೆ ಏನಾದರೂ ತೊಂದರೆ ಆದರೆ ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ತಾಯಿಗೂ ತೊಂದರೆ ಆಗುತ್ತೆ, ಮಗುಗೂ ತೊಂದರೆ ಆಗುತ್ತೆ. ಆದ್ದರಿಂದ ನೀವು ಎನ್ ಟಿ ಸ್ಕ್ಯಾನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದಿರ ನೀವು ಮಾಡಿಸ್ಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಮಗುಗೆ ತೊಂದರೆ ಇದ್ದರೂ ಸಹ ನೀವು ಎನ್ ಟಿ ಸ್ಕ್ಯಾನ್ ಮಾಡಿಸಿದಾಗ 3ನೇ ತಿಂಗಳು ಒಳಗಡೆ ನೀವು ಮಾಡಿಸೋದಾದರೆ ಟ್ರೀಟ್ಮೆಂಟಿಂದನೇ ಇದನ್ನು ಕ್ಲಿಯರಾಗಿ ಮಾಡ್ಕೋಬೋದು. ಹೆಲ್ದಿ ಮಗು ಬೇಕು ಅಂತಂದರೆ ನಾವು ಈ ಟೆಸ್ಟನ್ನೆಲ್ಲ ಮಾಡಿಸ್ಕೋಬೇಕಾಗುತ್ತೆ. ನಿಮಗೆ ಮಗು ಸಂಪೂರ್ಣವಾಗಿ ಆರೋಗ್ಯವಾಗಿದೆಯಾ ಅಂತ ಗೊತ್ತಾಗಬೇಕಾದ್ರೆ ನೀವು ಎನ್ ಟಿ ಸ್ಕ್ಯಾನ್ ಮಾಡಿಸಿ 85% ನಿಮಗೆ ಎನ್ ಟಿ ಸ್ಕ್ಯಾನಿಂದಲೇ ಮಗು ಆರೋಗ್ಯವಾಗಿದೆಯಾ ಇಲ್ವಾ ಅಂತ ಅನ್ನೋದು ಗೊತ್ತಾಗುತ್ತೆ. ಅಕಸ್ಮಾತ್ ನಿಮಗೆ ಏನಾದರೂ ಮಗುವಿನಲ್ಲಿ ತೊಂದರೆ ಬಂತು ಅಂದರೆ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಒಂದು ಬ್ಲಡ್ ಟೆಸ್ಟ್ ಬರುತ್ತೆ, ಅದನ್ನ ಟೆಸ್ಟನ್ನು ಮಾಡ್ತಾರೆ. ಅದರಿಂದ ಸಂಪೂರ್ಣವಾಗಿ 96% ಮಗುವಿನ ಬಗ್ಗೆ ಸಂಪೂರ್ಣ ಆರೋಗ್ಯ ಮಾಹಿತಿ ನಿಮಗೆ ಸಿಗುತ್ತೆ. ಇನ್ನು 12ನೇ ವಾರದಿಂದ 13ನೇ ವಾರದೊಳಗೆ ಅಂದರೆ 13ನೇ ವಾರ 5 ದಿನದೊಳಗಡೆ ಮಾಡಿಸ್ಕೊಳ್ಳಿ. ಇದರಿಂದಾಗಿ ಮಗುವಿಗೆ ಏನಾದರೂ ತೊಂದರೆ ಇದ್ದರೆ ಟ್ರೀಟ್ಮೆಂಟಲ್ಲೇ ನಾವು ವಾಸಿ ಮಾಡ್ಕೋಬೋದು. ಅಥವಾ ಮಗು ಬೇಡ ಅಂದ್ರೂ ಸಹ ಏನಾದರೂ ತೊಂದರೆ ಇದ್ದರೆ ಮಗುನ ತೆಗೆಸಲೇಬೇಕು, ಮುಂದೆ ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋದಾದರೆ ಆ ಒಂದು ಅರ್ಲಿ ಸ್ಟೇಜಲ್ಲಿ ನೀವು ತೆಗೆಸೋದ್ರಿಂದ ನಿಮಗೂ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆ ಆಗೋದಿಲ್ಲ, ಮುಂದೆ ಆ ಮಗು ಸಮಾಜಕ್ಕೂ ಹೊರೆ ಆಗಿರೋದಿಲ್ಲ. ಅದಕ್ಕಾಗಿ ಎನ್ ಟಿ ಸ್ಕ್ಯಾನ್ನ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದಿರ, ಎನ್ ಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಎನ್ ಟಿ ಸ್ಕ್ಯಾನ್ ಮಾಡಿಸೋದ್ರಿಂದ ಇಷ್ಟು ಉಪಯೋಗ ಇದೆ ಅಂತ. ಆರೋಗ್ಯಕರವಾದ ಮಗು, ಆರೋಗ್ಯವಾದ ಸಂಸಾರ, ಆರೋಗ್ಯವಾದ ಒಂದು ಕುಟುಂಬಕ್ಕೆ ಎನ್ ಟಿ ಸ್ಕ್ಯಾನ್ ಮಾಡಿಸಿ. ಖಂಡಿತವಾಗೂ ಮಗುವಿನ ಬಗ್ಗೆ ಮಾಹಿತಿ ತಗೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.